ಹಾಯ್ ವ್ಯೂವರ್ಸ್, ಬಹಳ ವಿಚಿತ್ರವಾದ ರೀತಿಯಲ್ಲಿ ಯೋಚಿಸಿ ಅದ್ಭುತವಾದ ವಿಷಯಗಳನ್ನು ಮಾಡಿದ 8 ಜನರ ಬಗ್ಗೆ ವಿಡಿಯೋನಲ್ಲಿ ನೋಡೋಣ. ಇವರ ಯೋಚನೆಗಳೆಲ್ಲ ನೋಡಲು ಬಹಳ ಆಕರ್ಷಕವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟೋಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೆಯಾಗಿ ನೋಡುವುದು ಡಾಂಕಿ ಜೀಬ್ರಾ. ಸಾಮಾನ್ಯವಾಗಿ ನಾಯಿಗಳನ್ನು ಹುಲಿಗಳ ಹಾಗೆ, ಸಿಂಹಗಳ ಹಾಗೆ, ಜೀಬ್ರಾಗಳ ಹಾಗೆ ವಿಚಿತ್ರ ವಿಚಿತ್ರವಾಗಿ ಕಲರಿಂಗ್ ಮಾಡಿ ಬದಲಾಗಿಸುತ್ತಾರೆ. ಆದ್ರೆ ಒಂದು ಬಾರಿ ಪ್ಯಾಲೆಸ್ಟೈನಿಯಾನಲ್ಲಿರುವ ಮಾರಾಲಾನ್ ಝೂ ನಲ್ಲಿ ಕತ್ತೆಗೆ ಪೇಂಟ್ ಹೊಡೆದು ಜೀಬ್ರಾ ಹಾಗೆ ಬದಲಾಗಿಸಿದ್ದಾರೆ. ಈ ಝೂ ನಲ್ಲಿ ಇದ್ದ ಎರಡು ಜೀಬ್ರಾಗಳು ದಿಢೀರನೆ 2009ರಲ್ಲಿ ಒಂದು ದಿನ ಸತ್ತು ಹೋಗಿದೆ. ಆ ಝೂ ನಲ್ಲಿ ಇದ್ದ ಎರಡು ಜೀಬ್ರಾಗಳು ಒಂದೇ ಸಮಯದಲ್ಲಿ ಸತ್ತು ಹೋಗಿದ್ದರಿಂದ ಝೂ ನಲ್ಲಿ ಇದ್ದವರು ಕತ್ತೆಗೆ ಪೇಂಟ್ ಹೊಡೆದು ಜೀಬ್ರಾಗಳ ಹಾಗೆ ಬದಲಾಗಿಸಿದ್ದಾರೆ. ಇವರ ಈ ವಿಚಿತ್ರವಾದ ಯೋಚನೆ ಯಶಸ್ವಿಯಾಗಿ ಪೇಂಟ್ ಹೊಡೆದ ಕತ್ತೆಗಳನ್ನು ಜೀಬ್ರಾಗಳ ಹಾಗೆ ಇರುವುದನ್ನು ನೋಡಲು ಅನೇಕ ಜನರು ಈ ಝೂಗೆ ಬರಲು ಪ್ರಾರಂಭಿಸಿದ್ದಾರೆ. ಸಾಮಾನ್ಯವಾಗಿ ಕತ್ತೆಗಳು ಜೀಬ್ರಾಗಳಿಗಿಂತ 30 ಸೆಂಟಿಮೀಟರ್ ಚಿಕ್ಕದಾಗಿರುತ್ತದೆ. ಆದ್ರೂ ಜನರು ಪೇಂಟ್ ಹೊಡೆದ ಈ ಜೀಬ್ರಾಗಳನ್ನು ನೋಡಲು ಬಹಳ ಇಷ್ಟದಿಂದ ಬರುವುದರಿಂದ ಈಗಿನ ತನಕ ಹೊಸದಾದ ಜೀಬ್ರಾಗಳನ್ನು ಖರೀದಿಸದೆ ಕತ್ತೆಗೆ ಮತ್ತೆ ಮತ್ತೆ ಪೇಂಟ್ ಮಾಡಿ ಜೀಬ್ರಾಗಳ ಹಾಗೆ ಇಟ್ಟಿದ್ದಾರೆ. ಮುಂದಿನದು ಬ್ಯಾಕ್ವರ್ಡ್ ಕಾರ್. ಪಂಜಾಬ್ ನಲ್ಲಿರುವ ಹರ್ಪ್ರೀತ್ ದೇವಿ ಅನ್ನುವವರ ಕಾರು 2003ರಲ್ಲಿ ಒಂದು ದಿನ ರಿವರ್ಸ್ ಗೇರ್ ನಲ್ಲಿ ಸ್ಟಕ್ ಆಗಿ ನಿಂತಿದೆ. ಆದುದರಿಂದ ಇವರ ಕಾರನ್ನು ರಿವರ್ಸ್ ನಲ್ಲೇ ಚಾಲನೆ ಮಾಡಿ ಹೋಗಿದ್ದಾರೆ. ಆಗ ಇವರು, ನಾನು ಏಕೆ ಕಾರನ್ನು ರಿವರ್ಸ್ ನಲ್ಲೇ ಬಹಳ ದೂರ ಚಾಲನೆ ಮಾಡಿ ಸಾಧಿಸಬಾರದೆಂದು ಅನುಕೊಂಡಿದ್ದಾರೆ. ಅದರ ನಂತರ ಇವರು 563 ಕಿಲೋಮೀಟರ್ಗೆ ಕಾರನ್ನು ರಿವರ್ಸ್ ನಲ್ಲೇ ಚಾಲನೆ ಮಾಡಿ ಯುನಿಕ್ ವಿಶ್ವ ದಾಖಲೆಯನ್ನು ಪಡೆದಿದ್ದಾರೆ. ಭಾರತ ಸರ್ಕಾರವೂ ಸಹ ಇವರು ಭಾರತದಲ್ಲಿ ಎಲ್ಲಿಗೆ ಬೇಕಾದರೂ ಕಾರನ್ನು ರಿವರ್ಸ್ ನಲ್ಲೇ ಚಾಲನೆ ಮಾಡಬಹುದೆಂದು ಇವರಿಗೆ ಒಂದು ಪ್ರತ್ಯೇಕ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೆ. ರಿವರ್ಸ್ ನಲ್ಲೇ ಕಾರನ್ನು ಬಹಳ ದೂರ ಚಾಲನೆ ಮಾಡುವುದರಿಂದ ಇವರಿಗೆ ತಡೆಯಲಾಗದ ಕುತ್ತಿಗೆ ನೋವು ಸಹ ಉಂಟಾಗಿದೆ. ಆದ್ರೂ ಇವರು ಈಗಿನ ತನಕ ಕಾರನ್ನು ರಿವರ್ಸ್ ನಲ್ಲೇ ಚಾಲನೆ ಮಾಡುತ್ತಿದ್ದಾರೆ. ಇವರು ಕಾರನ್ನು ರಿವರ್ಸ್ ನಲ್ಲಿ ಚಾಲನೆ ಮಾಡಿದರೆ ಇವರ ಹೆಂಡತಿ ಪಂಜಾಬ್ ಭಾಷೆಯನ್ನು ರಿವರ್ಸ್ ನಲ್ಲೇ ಬರೆಯುತ್ತಾರೆ. ಗಂಡ ಕಾರನ್ನು ರಿವರ್ಸ್ ನಲ್ಲಿ ಚಾಲನೆ ಮಾಡಿದರೆ ನಾನು ಏನಾದ್ರೂ ಮಾಡಬೇಕೆಂದು ಇವರ ಹೆಂಡತಿ ಪಂಜಾಬ್ ಭಾಷೆಯನ್ನು ರಿವರ್ಸ್ ನಲ್ಲಿ ವೇಗವಾಗಿ ಬರೆದು ರೆಕಾರ್ಡ್ ಮಾಡಿದ್ದಾರೆ. ಬಹಳ ಅದ್ಭುತವಾದ ಕುಟುಂಬ ಅಲ್ವಾ. ಮುಂದಿನದು ಮಂಕಿ ಗೇಮ್ ಪ್ಲೇ. ಎಲಾನ್ ಮಸ್ಕ್ ನ್ಯೂರಾಲಿಂಕ್ ಅನ್ನುವ ಹೆಸರಿನಲ್ಲಿ ಮನುಷ್ಯರ ಮೆದುಳನ್ನು ಹಾಗೂ ಕಂಪ್ಯೂಟರ್ ಅನ್ನು ಕನೆಕ್ಟ್ ಮಾಡುವ ಒಂದು ವಿಚಿತ್ರವಾದ ಚಿಪ್ ಅನ್ನು ಸೃಷ್ಟಿಸಿದ್ದಾರೆ. ಈ ಚಿಪ್ ಅನ್ನು ನಮ್ಮ ಮೆದುಳಿನಲ್ಲಿ ಇಟ್ಟಿದರೆ ನಾವು ಕಂಪ್ಯೂಟರ್ ನಲ್ಲಿ ಮಾಡಲು ಅನುಕೊಂಡಿರುವ ಎಲ್ಲಾ ಕೆಲಸವನ್ನು ಆ ಕಂಪ್ಯೂಟರ್ ಮಾಡುತ್ತದೆ. ಮೊದಲು ಈ ಚಿಪ್ ಅನ್ನು ಒಂದು ಕೋತಿಯ ಮೆದುಳಿನಲ್ಲಿಟ್ಟು ಈ ಕೋತಿಯನ್ನು ಒಂದು ಗೇಮ್ ಅನ್ನು ಆಡಿಸಿ ಎಲ್ಲರನ್ನು ಆಶ್ಚರ್ಯಪಡಿಸಿದ್ದಾರೆ. ಇದರಲ್ಲಿ ಕೋತಿಗೆ ಈ ಜಾಸ್ಟಿಕ್ ಮೂಲಕ ಗೇಮ್ ಅನ್ನು ಆಡಲು ಕಲಿಸಿದ್ದಾರೆ. ಈ ಕೋತಿ ಗೇಮ್ ಅನ್ನು ಆಡುತ್ತಾ ಆಡುತ್ತಾ ಈ ಪೈಪ್ ನ ಮೂಲಕ ಇದಕ್ಕೆ ಬೇಕಾದ ಆಹಾರಗಳು ಬರುತ್ತದೆ. ಈ ಕೋತಿಯ ಮೆದುಳಿನಲ್ಲಿ ಈ ನ್ಯೂರಾಲಿಂಕ್ ಅನ್ನುವ ಚಿಪ್ ಅನ್ನಿಟ್ಟು ಈ ಜಾಯ್ಸ್ಟಿಕ್ ಅನ್ನು ತೆಗೆದು ಈ ಕೋತಿಯ ಮೆದುಳಿನಿಂದ ಬರುವ ಸಿಗ್ನಲ್ ನ ಮೂಲಕ ಈ ಗೇಮ್ ಅನ್ನು ಆಡಿಸಿ ಸಾಧಿಸಿದ್ದಾರೆ. ಆದುದರಿಂದ ಭವಿಷ್ಯದಲ್ಲಿ ಮನುಷ್ಯರು ಈ ಚಿಪ್ ಅನ್ನು ಮೆದುಳಿನಲ್ಲಿಟ್ಟು ಮೊಬೈಲ್ ಕಂಪ್ಯೂಟರ್ ಗಳನ್ನೆಲ್ಲ ಮುಟ್ಟದೆ ನಮ್ಮ ಮೆದುಳಿನಿಂದ ಬರುವ ಸಿಗ್ನಲ್ ನ ಮೂಲಕ ಆಪರೇಟ್ ಮಾಡಬಹುದು. ಇದು ಮಾತ್ರವಿಲ್ಲದೆ ಮೂಕರಿಗೆ ಈ ಚಿಪ್ ಅನ್ನು ಫಿಕ್ಸ್ ಮಾಡಿದರೆ ಅವರು ಮಾತನಾಡಲು ಅನುಕೊಂಡಿರುವ ಎಲ್ಲವನ್ನು ಈ ಕಂಪ್ಯೂಟರ್ ಮಾತನಾಡುತ್ತದೆ. ನಿಜವಾಗ್ಲೂ ಮೂಕರಿಗೆ ಇದೊಂದು ಅದ್ಭುತವಾದ ಆವಿಷ್ಕಾರ ಅಲ್ವಾ. ಮುಂದಿನದು ಚೈನೀಸ್ ಡಕ್. 2020ರಲ್ಲಿ ಒಂದು ಬಾರಿ ಅತಿ ದೊಡ್ಡ ಮಿಡತೆಗಳ ಗುಂಪು ಪಾಕಿಸ್ತಾನ್ ನಲ್ಲಿರುವ ಬತ್ತೆಗಳನ್ನೆಲ್ಲ ತಿಂದು ಖಾಲಿ ಮಾಡಿ ಚೈನಾಗೆ ಬರಲು ಪ್ರಾರಂಭಿಸಿದೆ. ಸಾಮಾನ್ಯವಾಗಿ ಎಲ್ಲಾ ದೇಶಗಳು ಕೀಟದ ಔಷಧಿಗಳನ್ನು ಹೊಡೆದು ಮಿಡತೆಗಳನ್ನು ಸಾಯಿಸುತ್ತಾರೆ. ಆದ್ರೆ ಚೈನಾ ವಿಚಿತ್ರವಾಗಿ ಯೋಚಿಸಿ ಚೈನಾನ ಗಡಿಯಲ್ಲಿ 100,000 ಬಾತುಕೋಳಿಯನ್ನು ಬಿಟ್ಟಿದ್ದಾರೆ. ಏಕೆಂದರೆ ಒಂದು ಬಾತುಕೋಳಿ ಒಂದು ದಿನಕ್ಕೆ 200 ಮಿಡತೆಗಳ ತನಕ ತಿನ್ನುತ್ತದೆ. ಆದುದರಿಂದ ಈ 100,000 ಬಾತುಕೋಳಿಗಳು ಸೇರಿ ಆಕ್ರಮಣಕಾರಿಯಾಗಿ ಮಿಡತೆಗಳ ಗುಂಪನ್ನು ತಿಂದು ದಾಳಿ ಮಾಡಿವೆ. ಮುಂದಿನದು ಲೇಸರ್ ಲೈಟ್ಸ್. 2019ರಲ್ಲಿ ಒಂದು ದಿನ ಸೌತ್ ಅಮೆರಿಕನಲ್ಲಿರುವ ಚಿಲಿ ಎನ್ನುವ ದೇಶದಲ್ಲಿ ಜನರೆಲ್ಲ ಸರ್ಕಾರಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಾಗ ಪೊಲೀಸರು ಡ್ರೋನ್ ಗಳ ಮೂಲಕ ಹೋರಾಟದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ದಾರೆ. ಆದ್ರೆ ಹೋರಾಟ ಮಾಡುವವರು ಬುದ್ಧಿವಂತವಾಗಿ ಯೋಚಿಸಿ ಪವರ್ಫುಲ್ ಆದ ಲೇಸರ್ ಲೈಟ್ ಗಳನ್ನು ಖರೀದಿಸಿ ಡ್ರೋನ್ ಗಳ ಮೇಲೆ ಎಲ್ಲಾ ಲೇಸರ್ ಲೈಟ್ ಗಳನ್ನು ಒಂದೇ ಸಮಯದಲ್ಲಿ ಹೊಡೆದು ಡ್ರೋನ್ ಗಳನ್ನು ಕೆಳಗೆ ಬೀಳಿಸಿದ್ದಾರೆ. ಅದರ ನಂತರ ಪೊಲೀಸರು ಹೆಲಿಕಾಪ್ಟರ್ ನಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸಿದವರನ್ನು ವಿಡಿಯೋ ತೆಗೆಯಲು ಪ್ರಯತ್ನಿಸಿದ್ದಾರೆ. ಆದ್ರೆ ಆಗ್ಲೂ ಎಲ್ಲರೂ ಸೇರಿ ಹೆಲಿಕಾಪ್ಟರ್ ನ ಮೇಲೆ ಲೇಸರ್ ಲೈಟ್ ಗಳನ್ನು ಹೊಡೆದು ಯಾವುದನ್ನು ರೆಕಾರ್ಡ್ ಮಾಡಲಾಗದೆ ಹೆಲಿಕಾಪ್ಟರ್ ಅನ್ನು ಸಹ ವಾಪಸ್ ಕಳುಹಿಸಿದ್ದಾರೆ. ಮುಂದಿನದು ಟ್ರಾನ್ಸ್ಪರೆಂಟ್ ಟಾಯ್ಲೆಟ್. ಜಪಾನ್ ನಲ್ಲಿರುವ ಸಾರ್ವಜನಿಕ ಶೌಚಾಲಯಗಳೆಲ್ಲ ಸ್ವಚ್ಛವಿಲ್ಲದೆ ಹೆಂಗಸರಿಗೆ ಅಸುರಕ್ಷಿತವಾಗಿದ್ದಿದೆ. ಆದುದರಿಂದ ಟೋಕಿಯೋ ನಲ್ಲಿರುವ ದಿ ನಿಪ್ಪಾನ್ ಫೌಂಡೇಶನ್ ಅನ್ನುವ ಕಂಪನಿ ಬಹಳ ವಿಚಿತ್ರವಾಗಿ ಯೋಚಿಸಿ ಈ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ಅನ್ನು ಸೃಷ್ಟಿಸಿದ್ದಾರೆ. ಈ ಟಾಯ್ಲೆಟ್ ಸಾಮಾನ್ಯವಾಗಿರುವಾಗ ಒಳಗೆ ಇರುವುದು ಹೊರಗೆ ಕಾಣಿಸುವ ಹಾಗೆ ಸೃಷ್ಟಿಸಿದ್ದಾರೆ. ಆದ್ರೆ ಈ ಟಾಯ್ಲೆಟ್ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿದ ತಕ್ಷಣ ಇದರಲ್ಲಿರುವ ಸ್ಮಾರ್ಟ್ ಗ್ಲಾಸ್ ಈ ರೀತಿ ಅಪಾರದರ್ಶಕವಾಗಿ
ಆಗುತ್ತದೆ. ಒಳಗೆ ಇರುವವರಿಗೆ ಏನಾದರೂ ಅಪಾಯ ಉಂಟಾಗಿದ್ದರೆ ಈ ಟಾಯ್ಲೆಟ್ ಗಳಿಂದ ಅಲಾರಂ ಒಡೆದು ಪಾರದರ್ಶಕವಾಗುತ್ತದೆ. ಈ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ಅನ್ನು ಫಿಕ್ಸ್ ಮಾಡಿದ ತಕ್ಷಣ ಟಾಯ್ಲೆಟ್ ಅನ್ನು ಉಪಯೋಗಿಸುವವರು ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿ ಇಟ್ಟಿದ್ದಾರೆ. ಅದೇ ಸಮಯದಲ್ಲಿ ಹೆಂಗಸರಿಗೆ ಸುರಕ್ಷಿತವಾಗಿಯೂ ಸಹ ಇದೆ. ಮುಂದಿನದು ಮ್ಯೂಸಿಕಲ್ ರೋಡ್. ನ್ಯೂ ಮೆಕ್ಸಿಕೋನಲ್ಲಿರುವ ರೂಟ್ 333 ಅನ್ನುವ ಹೈವೇನಲ್ಲಿ ಆಗಾಗ ಅನೇಕ ಅಪಘಾತಗಳು ಸಂಭವಿಸುತ್ತಾ ಇದ್ದಿದೆ. ಒಂದು ಬಾರಿ ಹಣದೊಂದಿಗೆ ಹೋದ ಗಾಡಿನೂ ಸಹ ಅಪಘಾತಕೊಂಡು ಈ ರಸ್ತೆ ಪೂರ್ತಿ ಹಣಗಳಿಂದ ತುಂಬಿದೆ. ಆದುದರಿಂದ ಈ ಅಪಘಾತಗಳು ಸಂಭವಿಸದೇ ಇರಲು 2014 ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಹಾಗೂ NM.ಡಾಟ್ ಅನ್ನುವ ಕಂಪನಿಯು ಸೇರಿ ವಿಚಿತ್ರವಾಗಿ ಯೋಚಿಸಿ ಈ ಮ್ಯೂಸಿಕಲ್ ರೋಡ್ ಅನ್ನು ಸೃಷ್ಟಿಸಿದ್ದಾರೆ. ಈ ರಸ್ತೆಯಲ್ಲಿ 45 ಮೀಟರ್/ಹವರ್ ವೇಗದಲ್ಲಿ ಗಾಡಿಯನ್ನು ಚಾಲನೆ ಮಾಡಿದರೆ ಈ ರಂಬಲ್ ಸ್ಟ್ರೈಪ್ಸ್ ನ ಮೂಲಕ ವಿಚಿತ್ರವಾದ ಶಬ್ದ ಕೇಳಿಸುತ್ತದೆ. ಅದೇ 45 ಮೀಟರ್/ಹವರ್ ಗೂ ಹೆಚ್ಚಾಗಿ ಗಾಡಿಯನ್ನು ಚಾಲನೆ ಮಾಡಿದರೆ ಈ ಮ್ಯೂಸಿಕ್ ಕೇಳಿಸುವುದಿಲ್ಲ. ಇವರ ಈ ವಿಚಿತ್ರವಾದ ಯೋಚನೆಯಿಂದ ಈ ರಸ್ತೆಯಲ್ಲಿ ಹೋದ ಎಲ್ಲರೂ ಗಾಡಿಯನ್ನು ನಿಧಾನವಾಗಿ ಚಾಲನೆ ಮಾಡಿ ಈಗ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುವುದಿಲ್ಲ. ನಾವು ಕೊನೆಯದಾಗಿ ನೋಡುವುದು ಪೆಟ್ರಾಕ್. ಮನುಷ್ಯರು ನಾಯಿ ಬೆಕ್ಕು ಕುದುರೆ ಅಂತ ಎಲ್ಲಾ ಪ್ರಾಣಿಗಳನ್ನು ಪ್ರೀತಿಯ ಪ್ರಾಣಿಗಳಾಗಿ ಸಾಕುತ್ತಾರೆ. ಆದ್ರೆ 1975 ಗ್ಯಾರಿ ಡಹಲ್ ಅನ್ನುವ ಇವರು ಬಹಳ ವಿಚಿತ್ರವಾಗಿ ಯೋಚಿಸಿ ಕೇವಲ ಸಾಧಾರಣ ಕಲ್ಲನ್ನು ಎಲ್ಲರೂ ಪ್ರೀತಿಯ ಪ್ರಾಣಿಯಾಗಿ ಸಾಕುವಂತೆ ಮಾಡಿದ್ದಾರೆ. ಒಂದು ಸಾಧಾರಣ ರೌಂಡ್ ಕಲ್ಲನ್ನು ಚೀಪಾದ ಬೆಲೆಗೆ ಖರೀದಿಸಿ ಅದಕ್ಕೆ ಪೆಟ್ರಾಕ್ ಅಂತ ಹೆಸರಿಟ್ಟು ಅದಕ್ಕೆ ಒಂದು ವಿಚಿತ್ರವಾದ ಕ್ಯಾಟ್ಲಾಗ್ ಅನ್ನು ತಯಾರಿಸಿದ್ದಾರೆ. ಆ ಕ್ಯಾಟ್ಲಾಗ್ ನಲ್ಲಿ ಕಲ್ಲನ್ನು ಹೇಗೆ ಟ್ರೈನಿಂಗ್ ಮಾಡುವುದು, ಕಲ್ಲನ್ನು ಹೇಗೆ ಸುರಕ್ಷಿತವಾಗಿ ಉಪಯೋಗಿಸುವುದು ಅಂತ ಒಂದು ತಮಾಷೆಯಾಗಿ ತಯಾರಿಸಿ ಆ ಬಾಕ್ಸ್ ನಲ್ಲಿ ಆ ಕಲ್ಲನ್ನು ಹಾಗೂ ಕ್ಯಾಟ್ಲಾಗ್ ಅನ್ನು ಪ್ಯಾಕ್ ಮಾಡಿ ಪೆಟ್ರಾಕ್ ಅನ್ನುವ ಹೆಸರಿನಲ್ಲಿ ಕ್ರಿಸ್ಮಸ್ ಅಂದು ಮಾರಾಟ ಮಾಡಿದ್ದಾರೆ. ಫೆಬ್ರವರಿ 1976 100,000 ಪೆಟ್ರಾಕ್ ಗಳನ್ನು ಮಾರಾಟ ಮಾಡಿ ಇವರು ಅತಿ ದೊಡ್ಡ ಕೋಟ್ಯಾಧಿಪತಿ ಆಗಿದ್ದಾರೆ. ಈ ಸಾಧಾರಣ ಕಲ್ಲುಗಳನ್ನು ಬಾಕ್ಸ್ ನಲ್ಲಿ ಇಟ್ಟು ಪ್ಯಾಕ್ ಮಾಡಲು ಮಾತ್ರ ಇವರ ಕಂಪನಿನಲ್ಲಿ 100 ಹೆಚ್ಚಾದ ಜನರು ಕೆಲಸ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಬಹಳ ವಿಚಿತ್ರವಾಗಿ ಯೋಚಿಸಿ ಸಾಧಾರಣ ಕಲ್ಲನ್ನೇ ಲಕ್ಷಗಟ್ಟಲೆ ಜನರನ್ನು ಖರೀದಿಸುವಂತೆ ಮಾಡಿದ್ದಾರೆ. ಬಹಳ ಬುದ್ಧಿವಂತರಾಗಿದ್ದಾರೆ ಅಲ್ವಾ? ಓಕೆ ವ್ಯೂವರ್ಸ್, ಇವುಗಳಲ್ಲಿ ಯಾವ ಯೋಚನೆ ನಿಮಗೆ ಬಹಳ ಇಷ್ಟವಾಯಿತು ಹಾಗೂ ಮುಂದೆ ಯಾವ್ದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.